ಆಶಾ ಕಾರ್ಯಕರ್ತೆಯರ ಸೇವೆ ಶ್ಲಾಘನೀಯ. ಕಾಂಗ್ರೆಸ್ ಮುಖಂಡ ಎಲುವಳ್ಳಿ ರಮೇಶ್. ಕರೋನಾ ಸಮಯದಲ್ಲಿ ಸೋಂಕಿತರ ಆರೋಗ್ಯ ವಿಚಾರದಲ್ಲಿ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಅವರಿಗೆ ಬೇಕಾಗಿರುವಂತಹ ಔಷಧಿಗಳನ್ನು ವಿತರಿಸುವ ಮೂಲಕ ಸೋಂಕಿತರ ಪಾಲಿಗೆ ತಾಯಂದಿರಾಗಿರುವ ಕಾರ್ಯಕರ್ತರಿಗೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗ ಕಾಂಗ್ರೆಸ್ ಮುಖಂಡ ಎಲುವಳ್ಳಿ ರಮೇಶ್ ದಿನಸಿ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಇದನ್ನು ಉದ್ದೇಶಿಸಿ ಮಾತನಾಡಿದ ಎಲುವಳ್ಳಿ ರಮೇಶ್, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶದಂತೆ ಜಿಲ್ಲೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಒಂದೊಂದು ಕಡೆ ಆಶಾ ಕಾರ್ಯಕರ್ತೆಯರಿಗೆ, ಕರೋನಾ ವಾರಿಯರ್ಸ್ ನೌಕರರು ಮತ್ತು ಬಡವರಿಗೆ ಇಂದು ನೂರಾರು ಜನಕ್ಕೆ ಆಹಾರದ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ದೊಡ್ಡಮರಳಿ, ಕುಪ್ಪಳ್ಳಿ ಮತ್ತು ನಂದಿ ಪಂಚಾಯತಿಗಳಲ್ಲಿ ಆಹಾರದ ಕಿಟ್ ನೀಡುತ್ತಿದ್ದು ಮುಂದಿನ ಸೋಮವಾರ ತರಕಾರಿ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಹಾಗೂ ಆಶಾ ಕಾರ್ಯಕರ್ತೆಯರು ಸೋಂಕಿತರ ಮನೆ ಮನೆಗೂ ಭೇಟಿ ನೀಡಿ ಅವರ ಆರೋಗ್ಯ ನಿವಾರಣೆಯಲ್ಲಿ ಇವರದ್ದು ಬಹುಮುಖ್ಯ ಪಾತ್ರವಾಗಿದೆ ಎಂದರು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿ ಅವರ ಆದೇಶದಂತೆ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಒಂದೊಂದು ಭಾಗದಲ್ಲಿ ಆಶಾ ಕಾರ್ಯಕರ್ತರು, ಈ ಕೊರೋನಾ ವಾರಿಯರ್ಸು, ಪಂಚಾಯಿತಿ ನೌಕರರು, ಈ ಚರಂಡಿ ಕ್ಲೀನ್ ಮಾಡುವಂಥ ಇವರು, ಬಡವರು ಇಂಥವ್ರಿಗೆಲ್ಲ ಸೇರಿ ಇವತ್ತು ಅವರ ಆದೇಶದ ಮೇರೆಗೆ ಇವತ್ತು ನಾವು ನೂರಾರು ಜನಕ್ಕೆ ಒಂದು ಫುಡ್ ಕಿಟ್ಟು ಮತ್ತು ಆರೋಗ್ಯದ ಈ ಒಂದು ಸ್ಯಾನಿಟೈಸರ್, ಸೋಪು ಇತ್ಯಾದಿ ಸಾಮಗ್ರಿಗಳನ್ನ ಅವ್ರಿಗೆ ನಾವು ಕೊಡ್ತಾಯಿದ್ದೀವಿ, ಹಂಚ್ತಾ ಇದ್ದೀವಿ. ಇಲ್ಲಿ ದೊಡ್ಡಮಳ್ಳಿ, ಕುಪ್ಪಳ್ಳಿ ಮತ್ತು ನಂದಿ ಈ ಪಂಚಾಯತಿಗಳಿಗೆ ಇವತ್ತು ಹಂಚ್ತಾ ಇದ್ದೀವಿ. ಬರುವಂಥ ಸೋಮವಾರ ಅಥವಾ ಮಂಗಳವಾರ ಇವ್ರ ಜೊತೆಗೆ ತರಕಾರಿ ಒಂದು ಮೂಟೆ ಸೇರಿ ಕೊಂಡೇನಹಳ್ಳಿ, ಅಜ್ವಾರ, ಅಲ್ಲಿ ಮೂರು ಪಂಚಾಯತಿ ಪಟ್ಟಣದಲ್ಲಿ ಆ ಪಂಚಾಯತಿಗಳಿಗೆ ಹಂಚುವಂಥ ಕಾರ್ಯಕ್ರಮ ಇದೆ. ಇವತ್ತು ಏನಂದರೆ ವಿಶೇಷವಾಗಿ ಈ ಆಶಾ ಕಾರ್ಯಕರ್ತರು ಪಾಪ ನಾವು ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ. ಅವರು ಮನೆ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಸೇವೆ ಮಾಡ್ತಿದ್ದಾರೆ. ಕೊರೋನಾ ರೋಗ ಬಂದಿರೋರಿಗೆ ಪಾಪ ಮಾತ್ರೆಗಳು ಕೊಡೋದು, ಈ ಥರ ನಡ್ಕೋಬೇಕು ಅಂತ ಇವರೇ ಒಬ್ಬ ವೈದ್ಯರಾಗಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಹಳ್ಳಿಯಲ್ಲೇ 12 ಜನ ಕೋವಿಡ್ ಪಾಸಿಟಿವ್ ಬಂದಿದ್ದವ್ರಿಗೆ ಹಾಸ್ಪಿಟ್ಲಿಗೆ ಕಳಿಸಲಿಲ್ಲ, ಇವರು ಹೋಗಲಿಲ್ಲ, ಯಾವಾಗ ಹೋಗಲಿಲ್ಲ ಅವರು ಭಯಪಟ್ಟು ಇವರೇ ಮನೆಗೆ ಬಂದು ಅವ್ರಿಗೆ ಸೇವೆಯನ್ನು ಮಾಡಿ ಸಂಪೂರ್ಣ ಗುಣಮುಖರ ತೋಟಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಅಳಿಲ್ ಸೇವೆ ನಮ್ಮದು. ಹೆಚ್ಚಿಗೆ ಮುಂದೆ ನಮ್ಮ ಮುಖಂಡರುಗಳೆಲ್ಲ ಭಾಳ ಜನ ಇದೆ, ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರು ಸುಮಾರು 1 ಲಕ್ಷಾಂತರ ರೂಪಾಯಿ ಸಾಮಗ್ರಿಗಳನ್ನ ಹಂಚೋ ಯೋಜನೆ ಹಾಕ್ಕೊಂಡಿದ್ದೀವಿ. ಆದಷ್ಟು ಬೇಗ ದರಿದ್ರ ಕೊರೋನಾ ಪೀಡಿತ ತೊಲಗಲಿ, ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಿನ ಸಹಕಾರ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ನಮ್ಮ ಕೈಲಾದ ಸೇವೆಯನ್ನು ಕಾಂಗ್ರೆಸ್ ಮುಖಾಂತರ ಸೇವೆ ಮಾಡ್ತೀವಿ. ಇವತ್ತು 250 ಕಿಟ್ಟು, 4 ಕೆಜಿ ಅಕ್ಕಿ, 1 ಕೆಜಿ ಎಣ್ಣೆ, 1 ಕೆಜಿ ಬೇಳೆಗಳು, ಒಂದು 6 ಥರ ಬೇಳೆಗಳು, ಒಂದು 5 ಮಾಸ್ಕ್ಗಳು, 2 ಸ್ಯಾನಿಟೈಸರು, ಅದ್ರ ಜೊತೆಗೆ ಉಪ್ಪು, ಈ ಥರ ಅನೇಕ ಸಾಮಗ್ರಿಗಳು, ದಿನಸಿ ಸಾಮಗ್ರಿಗಳು ಮನೆಗೆ ಏನೇನು ಉಪಯೋಗಿಸ್ತಾರೆ ಅದೆಲ್ಲ ಸೇರಿ ಕೊಡ್ತಾರೆ.